ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ಇಲಿ ಪಂಚಮಿ ದಿನದ ಲಾಗನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಇಲಿ ಪಂಚಮಿ ದಿನ ಏನೆಲ್ಲ ಆಯಿತು ಅಂತ ಈ ಲಾಗಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಸ್ಪೆಷಲ್ ಅಂದರೆ ಹಿಂದಿನ ದಿನ ಫುಲ್ ಟಯರ್ಡ್ ಆಗಿರ್ತೀವಿ, ತುಂಬ ಥರ ಕಜ್ಜಾಯಗಳನ್ನೆಲ್ಲ ಮಾಡಿ ಇವತ್ತು ಸಿಂಪಲ್ಲಾಗಿ ನೈವೇದ್ಯಕ್ಕೆ ಏನಾದರೂ ಮಾಡಿ ಸಂಜೆ ಗಣಪತಿಯನ್ನು ನೋಡೋಕೆ ಹೋಗೋದಿರುತ್ತೆ ಮಧ್ಯಾಹ್ನ ಮೇಲೆ. ಹಾಗೆ ಮನೆಗೆ ಬಂದಿರೋ ಗೌರಿಯನ್ನು ಕಳಿಸ್ಕೊಡೋ ಕಾರ್ಯಕ್ರಮ ಕೂಡ ಇರುತ್ತೆ. ಬನ್ನಿ ಇವಾಗ ಏನೆಲ್ಲ ಮಾಡಿದ್ವಿ ಅಂತ ನೋಡ್ತಾ ಹೋಗೋಣ. ಯುಕ್ತ ಅಜ್ಜನ ಜೊತೆನೆ ಬೆಳಗ್ಗೆ ಊರೆಲ್ಲ ಸುತ್ತಕೊಂಡು ಗಣಪತಿ ಎಲ್ಲ ನೋಡಿಕೊಂಡು ತಿರುಗಾಡ್ಕೊಂಡು ಬಂದ್ಲು. ನೋಡಿ, ಹೋದಲ್ಲೆಲ್ಲ ಏನಾದರೂ ಕೊಡ್ತಾರೆ ಅದನ್ನು ತೊಗೊಂಡು ಬರೋದೇ ಕೆಲಸ ಅವಳಿಗೆ. ಹಳ್ಳಿಗೆ ಬಂದರೆ ಊರು ಸುತ್ತೋದೇ ಕೆಲಸ ಆಗಿಬಿಡುತ್ತೆ ಅವಳಿಗೆ, ತುಂಬ ಚೆನ್ನಾಗಾಗತ್ತೆ. ಇವತ್ತು ಕೆಸುವಿನ ಬಿಳಿಯಿಂದ ಸಾಸಿವೆ ಮಾಡ್ತಾರೆ. ಸೊ ಅಮ್ಮ ಕೆಸುವಿನ ಬಿಳನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಕೆಸುವಿನ ಬಿಳನ್ನು ಕಿತ್ತು ಅದರ ನಾರೆಲ್ಲ ತೆಗೆದುಬಿಟ್ಟು ಸಾಕು, ಕಟ್ ಮಾಡಿ ಬೇಯಿಸಿ ಸಾಸಿವೆ ಮಾಡ್ತಾರೆ ನೈವೇದ್ಯಕ್ಕೆ. ಇವತ್ತು ಹಾಯುಕ್ತ, ಯುಕ್ತ ಏನು ಕುಡಿತಿದ್ದಿ? ಇಲ್ಲೊಂದು ಹಸಿರುಳ್ಳೆ ಆಗಿದೆ ನೋಡಿ, ಹಸಿರು ಹಾವು. ಕೆಸುವಿನ ಬಿಳನ್ನು ಚೆನ್ನಾಗಿ ಸೋಯಿಸ್ಕೊಂಡು ನಾರನ್ನೆಲ್ಲ ತೆಕ್ಕೋಬೇಕು. ಆಮೇಲೆ ಉಪ್ಪು ಹುಳಿ ಹಾಕಿ ಬೇಯಿಸ್ಕೊಂಡು ಕಾಯಿ ತುರಿ ಜೊತೆ ಸಣ್ಣ ಮೆಣಸು ಮತ್ತು ಸಾಸಿವೆ ಅರಿಶಿನವನ್ನು ಹಾಕಿ ಚೆನ್ನಾಗಿ ರುಬ್ಬಿ ಬೇಯಿಸಿರೋ ಇದಕ್ಕೆ ಮಿಕ್ಸ್ ಮಾಡಿದರೆ ಸಾಸಿವೆ ರೆಡಿಯಾಗುತ್ತೆ. ಆಮೇಲೆ ಇವತ್ತು ಕೂಡ ಪಂಚಗಜ್ಜಾಯನ ಮಾಡೋ ರೂಢಿ ಇಟ್ಕೊಂಡಿದ್ದಾರೆ. ಯಾವಾಗಲೋ ಒಂದು ಸಾರಿ ಪಾಕ ಚೆನ್ನಾಗಿ ಬಂದಿರಲಿಲ್ಲಂತೆ ಹಬ್ಬದ ದಿನ, ನೆಕ್ಸ್ಟ್ ಡೇ ಕೂಡ ಮಾಡಿಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡು ನೆಕ್ಸ್ಟ್ ಡೇ ಕೂಡ ಮಾಡೋದು ಆವಾಗಿಂದ ರೂಢಿ ಆಯ್ತಂತೆ ಅಜ್ಜಿ ಹೇಳ್ತಾಯಿದ್ರು. ಸೊ ನೆಕ್ಸ್ಟ್ ಡೇ ಕೂಡ ಪಂಚಗಜ್ಜಾಯನ ಮಾಡ್ತಾರೆ. ನಂತರ ಪತ್ರೆ ಕುಡಿಯಿಂದ ತಂಬಳಿಯನ್ನು ಮಾಡ್ತಾರೆ ನೈವೇದ್ಯಕ್ಕೆ ಅಂತ. ನಂತರ ಅನ್ನ ಅಡುಗೆ ಎಲ್ಲ ಒಂದು ಕಡೆ ಆಗ್ತಾಯಿದೆ, ಅಮ್ಮ ಒಂದು ಕಡೆ ಪಂಚಗಜ್ಜಾಯನ ಮಾಡ್ತಾಯಿದ್ದಾರೆ. ನಂತರ ಪಂಚಗಜ್ಜಾಯನೂ ರೆಡಿ ಆಯಿತು, ಇವಾಗ ಪಾಕನೆಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ. ಹಾಗೆ ನೈವೇದ್ಯಕ್ಕೆ ಕ್ಯಾಬೇಜ್ ಪಕೋಡ ಮಾಡ್ತಾಯಿದ್ದೀವಿ, ಅದನ್ನು ಕೂಡ ಸ್ವಲ್ಪ ನೈವೇದ್ಯಕ್ಕೋಸ್ಕರ ಮಾಡಿದ್ವಿ ಅಷ್ಟೆ. ಜೂ ಬೇಕಾ? ಅಜ್ಜಿ ಹತ್ರ ಕೊಡು, ಜೂ ಕೊಡ್ತು. ಆತ ಹಾಗೆ ಮೂಲ ಮನೆಗೆ ಗಣಪತಿ ನೈವೇದ್ಯಕ್ಕೆ ಇದನ್ನು ಕೂಡ ಕೊಟ್ಟು ಕಳಿಸ್ತಾರೆ. ಕೊಟ್ಟು ಕಳಿಸಿದ್ದಾಯಿತು. ಸಾಸಿವೆಗೆ ರುಬ್ಬಿರೋದನ್ನೆಲ್ಲ ಹಾಕಿ ಒಂದು ಒಗ್ಗರಣೆ ಹಾಕಿದ್ರೆ ಆಯಿತು. ಮೆಣಸು, ಉದ್ದಿನ ಬೇಳೆ ಮತ್ತು ಸಾಸಿವೆನ ಹಾಕಿ ಪೂಜೆ ಟೈಮ್. ಯುಕ್ತ ಹಾಡು ಹೇಳ್ತಾ ಇದ್ದಾನಂತ ಅಳ್ತಾ ಇದ್ದಾಳೆ ಅವಳು. ಇವಾಗ ಪೂಜೆ ಎಲ್ಲ ಮುಗೀತು, ಊಟ ಟೈಮು, ಊಟ ಮಾಡ್ತೀವಿ ಚೆನ್ನಾಗಿ.
ಥ್ಯಾಂಕ್ ಯು. ಈಗ ನಾನು ಯುಕ್ತ ಗಣಪತಿ ನೋಡೋಕೆ ಹೊರಟಿದ್ದೀವಿ ಪಕ್ಕದ ಮನೆಯೆಲ್ಲ. ಹಾಯ್ ಯುಕ್ತ, ಇತ್ತು ನಾ ಟ್ರೆಡಿಷ್ನಲ್ ವೇರ್ ನೋಡಿ ಇವತ್ತು. ಹಾಯ್ ಮಾಡು. ಹಾಯ್ ಅಯ್ಯ. ಅವಳು ನೀರು ಕಂಡದೆಲ್ಲ ಇಳ್ಕೊಂಡು ಆಟ ಆಡೋಕೆ ಸ್ಟಾರ್ಟ್ ಮಾಡಿದ್ಲು. ಇವಾಗ ಹೊರಟಿದ್ದೀವಿ. ಇವಳನ್ನ ಎತ್ಕೊಂಡು ಹೊರಟಿದ್ದೀನಿ ಇವಾಗ. ಸಾಧ ತಗೋ ಬಂದರು, ಪೂಜೆ ಕೊಟ್ಟಿರ್ತೀವಲ್ಲ ಅದನ್ನು. ಓಕೆ ಬಾ ಬಾಯ್ ಸಿ ಯು. ಹಾಂ ಕೆಳಗಡೆ ಹಳ್ಳ ಹರಿತಾ ಇದೆ ನೋಡಿ. ಫೈನಲಿ ಬಂದು ರೀಚ್ ಆದ್ವಿ. ಇವಾಗ ಬನ್ನಿ ಏನೆಲ್ಲ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡಿದ್ರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಇಲ್ಲಿನ ಅಲಂಕಾರ ಎಲ್ಲ ನೋಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ನೆಕ್ಸ್ಟು ಮತ್ತೆ ಮೇಲ್ಗಡೆ ಮನೆಗೆ ಹೊರಟಿದ್ದೀವಿ ಇವಾಗ. ಸರೆ ಸನಿ ಸಾ ಸರೆ ಸನಿ ಸಾ ಸರೆ ಸನಿ ಸರೆ ಸನಿ ಸಾ ಸರೆ ಸನಿ ಸಾ ಸರೆ ಸನಿ ಪಗನಿ ಸಾ ಸನಿ ಸರೆ ಕರೆ ಕರೆ ಸರೆ ಸನಿ ಸಾ. ಇವಾಗ ಮೇಲ್ಗಡೆ ಮನೆ ಬಂದ್ವಿ ನೋಡಿ, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇಲ್ಲೂ ಕೂಡ ಗಣಪತಿ ಎಲ್ಲ ನೋಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಮನೆಗೆ ಹೊರಟ್ವಿ. ಹಾಗೆ ಒಂದಷ್ಟು ಫೋಟೋಸು ವೀಡಿಯೋಸು ಎಲ್ಲ ಆಯಿತು. ಇವಾಗ ಗೌರಮ್ಮನ ಮನೆಗೆ ಕಳಿಸೋ ಟೈಮು. ಮನೆಗೆ ಕಳಿಸೋಕೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ವಿ. ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ. ಒಂದು ಪೂಜೆಯನ್ನು ಮಾಡಿಬಿಟ್ಟು ಪಲ್ವಳಿಗೆಯನ್ನು ಎಲ್ಲ ತೆಗೆದುಬಿಟ್ಟು ಕೆರೆಗೆ ತಗೊಂಡೋಗಿ ಬಿಡೋದು ಅಷ್ಟೇ. ಸಿಕ್ತು. ಥ್ಯಾಂಕ್ ಯು. ಕಾಯಿ ಕಾಯಿ ಮೂಡಗಲ್ ಕಾಯಿ, ಕಾಯಿ ಕಾಯಿ ಹೀರೆಕಾಯಿ, ಕಾಯಿ ಕಾಯಿ ಬೆಂಡೆಕಾಯಿ ತಿನ್ನಲ ಬೇಕಮ್ಮ. ಬೇರೆ ಹತ್ರ ಬಂದಿದ್ದೀವಿ ಗೌರಮ್ಮನ ಕಳಿಸ್ಕೊಡೋಕ್ಕೆ. ಅಮ್ಮ ಗೌರಮ್ಮನ ಕಳಿಸ್ಕೊಡ್ತಾ ಇದ್ದಾರೆ. ಮೊದಲಿಗೆ ಅರ್ಶಿನ ಕುಂಕುಮ ಅಕ್ಷತ ಎಲ್ಲ ಹಾಕ್ಬಿಟ್ಟು ಆಮೇಲೆ ಲಡ್ಡಿಗೆ ಎಲ್ಲ ಹಾಕ್ಬಿಟ್ಟು ಕಳಿಸ್ಕೊಡ್ತಾರಂತೆ.
ಓಕೆ ಓಕೆ ಯುಕ್ತ ದೀಪವನ್ನು ಹಚ್ಚಿ ಕಳಿಸ್ತಾರೆ ನೋಡಿ, ಈ ಥರ ಕತ್ಲಾಗುತ್ತಲ್ಲ. ಸೊ ಆಮೇಲೆ ಗೌರಮ್ಮನ ಹೀಗೆ ಕರ್ಕೊಂಡು ಬಾಬಾ ಸಿ ಯು ಗೌರಮ್ಮನ್ಗೆ ಬಾಯ್ ಬಾಯ್ ಸಿ ಯು ಹೇಳಿದ್ದಾಯ್ತು, ಬಾ ಬಾಯ್ ಸಿ ಯು ಅಂತ ಹೇಳಿದ್ದಾಗಿತ್ತು. Oh.